ನಮಸ್ಕಾರ ಶೃಂಗೇರಿಯ ಚಂದ್ರಶೇಖರ ಭಾರತೀ ಸ್ವಾಮಿಗಳು ಶೃಂಗೇರಿ ಮಠದ ಪೀಠಾಧಿಪತಿಗಳಾಗಿ ಅತ್ಯಂತ ಹೆಸರು ಗಳಿಸಿರ್ತಕ್ಕಂತಹ ಒಬ್ಬ ಜನಮುಖಿಯಾಗಿರ್ತಕ್ಕಂತಹ ಒಬ್ಬ ಯತಿಗಳಾಗಿದ್ದರು ಅವರು ಸುಮಾರು ಐವತ್ತೆರಡು ವರ್ಷಗಳ ಕಾಲ ಪೀಠಾಧಿಪತಿಯಾಗಿದ್ದವರು ಅವರು ಅವರಿಗೆ ಯಾವುದೇ ರೀತಿಯ ಒಂದು ಆಸೆ ಆಕಾಂಕ್ಷೆಗಳಿರಲಿಲ್ಲ ಇದ್ದಿದ್ದು ಒಂದೇ ಆಸೆ ಅಂತಂದರೆ ಜನರೆಲ್ಲ ಸದ್ಗುಣಶಾಲಿಗಳಾಗಬೇಕು ಪರೋಪಕಾರಿಗಳಾಗಬೇಕು ಅಂತಕ್ಕಂತಹ ಒಂದು ಉದಾತ್ತ ಭಾವನೆಯನ್ನು ಹೊಂದಿದ್ದಂಥವ್ರು ಇಂಥವರು ವಿರೂಪಾಕ್ಷ ಶಾಸ್ತ್ರಿಗಳಿಂದ ವೇದ ತರ್ಕ ಎಲ್ಲ ಶಾಸ್ತ್ರಗಳನ್ನು ಕಲಿತು ಸರ್ವ ಪಂಡಿತರಾಗಿ ಒಂದು ಪಾಂಡಿತ್ಯವನ್ನು ಗಳಿಸಿರ್ತಕ್ಕಂಥವ್ರು ಮತ್ತು ಯಾರೇ ತಮ್ಮ ಒಂದು ಮಠಕ್ಕೆ ಬಂದರೆ ತಮ್ಮ ಬಳಿಗೆ ಬಂದವರನ್ನ ಸಂತೈಸಿ ಅವರ ಏನು ದುಃಖ ದುಮ್ಮಾನಗಳನ್ನು ಆಲ ಆಲೈಸಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಪರಿಹಾರಗಳನ್ನು ಸೂಚನೆ ಮಾಡ್ತಕ್ಕಂಥವ್ರು ಇಂಥವರು ಪ್ರತಿ ದಿವಸ ಅವರು ತುಂಗಾ ನದಿಯಲ್ಲಿ ಸ್ನಾನ ಮಾಡಿ ಅಲ್ಲಿ ಅಲ್ಲೇ ಅನೇಕ ಕೆಲವು ವಿಧಿಗಳನ್ನು ಮಾಡಿ ಆಮೇಲೆ ಮಠಕ್ಕೆ ಬರ್ತಾ ಇದ್ದದ್ದು ಅವರ ಒಂದು ಸಂಪ್ರದಾಯ ಆಗಿತ್ತು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ತುಂಗೆ ತುಂಬಿ ಹರಿತಾಯಿತ್ತು ಒಳ್ಳೆಯ ಮಳೆಗಾಲ ಎಷ್ಟು ತುಂಬಿ ಇತ್ತು ಅಂದರೆ ಆ ಪ್ರವಾಹವನ್ನು ನೋಡಿದರೆ ಸಾಕು ಜನರಿಗೆ ಹೆದರಿಕೆ ಆಗಬೇಕು ಅಷ್ಟು ಬೋರ್ಗರಿತಕ್ಕಂತಹ ಆ ತುಂಗೆ ಹರಿತಾ ಇದ್ದನ್ನು ಜನ ಎಲ್ಲ ನೋಡ್ತಾ ಇದ್ದರು ಆ ತುಂಗೆಯಲ್ಲಿ ಆ ಹರಿದು ಹೋಗ್ತಕ್ಕಂತಹ ತುಂಗೆಯಲ್ಲಿ ಒಂದು ದಿವಸ ಬೆಳಿಗ್ಗೆ ಚಂದ್ರಶೇಖರ ಭಾರತೀ ಸ್ವಾಮಿಗಳು ಸ್ನಾನವನ್ನು ಮಾಡಬೇಕು ಅಂತಂದು ಆ ನದಿಗೆ ಇಳಿತಾರೆ ವಿಪರೀತ ಪ್ರವಾಹ ಆ ಪ್ರವಾಹದಲ್ಲಿ ಅವರು ಕೊಚ್ಚಿ ಹೋಗಿಬಿಡ್ತಾರೆ ಅಲ್ಲಿ ಅವರ ಮರಣನೂ ಆಗುತ್ತೆ ಆದರೆ ಅವರ ಒಂದು ಮೃತ ಶರೀರವನ್ನು ದಡಕ್ಕೆ ತರೋದಕ್ಕೆ ಯಾರೂ ಮುಂದೆ ಬರಲ್ಲ ಯಾಕೆಂದರೆ ಅಷ್ಟೊಂದು ಪ್ರವಾಹ ಅಲ್ಲಿ ಉಕ್ಕಿ ಹರಿತಾ ಇರುತ್ತೆ ಯಾರಿಗೂ ಸಹ ಅಲ್ಲಿ ಇಳಿಯತಕ್ಕಂತಹ ಧೈರ್ಯ ಇರಲ್ಲ ಆಗ ಅದನ್ನೆಲ್ಲ ನೋಡ್ತಾ ಇದ್ದಂತಹ ಜನ ಎಲ್ಲ ಸೇರಿಬಿಟ್ಟಿದ್ದಾರೆ ಆ ಜನರ ಮಧ್ಯದಲ್ಲಿ ಒಬ್ಬ ಯುವಕ ಕೇಶವಾಚಾರ ಅಂತಕ್ಕಂಥ ಒಬ್ಬ ವ್ಯಕ್ತಿ ಒಬ್ಬ ಯುವಕ ತಕ್ಷಣ ನದಿಗೆ ಹಾರಿ ಬಹಳ ಪ್ರಯಾಸಪಟ್ಟು ಆ ಸ್ವಾಮಿಗಳ ಮೃತ ಶರೀರವನ್ನು ದಡಕ್ಕೆ ಎಳೆದು ತರ್ತಾನೆ ಆಗ ಎಲ್ಲರೂ ಸಹ ಆ ಯುವಕನ ಸಾಹಸವನ್ನು ಮೆಚ್ಚಿ ಹೊಗಳ್ತಾರೆ ಮಠದವರು ಸಹ ಆತನ ಒಂದು ಕ ಕಾರ್ಯಕ್ಕೋಸ್ಕರವಾಗಿ ಅವನಿಗೆ ಬಹಳಷ್ಟು ಶ್ಲಾಘನೆಯನ್ನು ಮಾಡ್ತಾರೆ ಎಲ್ಲ ಅಂತ್ಯ ಸಂಸ್ಕಾರಗಳು ಮುಗಿಯುತ್ತೆ ಆಮೇಲೆ ಆ ಕೇಶವಾಚಾರ್ ತನ್ನ ಗ್ರಾಮಕ್ಕೆ ಹೋಗ್ತಾನೆ ಯಾವುದು ಆ ಯುವಕನಾಗಿರ್ತಕ್ಕಂಥ ಕೇಶವಾಚಾರ್ ಒಂದು ದಿವಸ ಅಕಾಲ ಮೃತ್ಯುವಿಗೆ ತುತ್ತಾಗಿ ಮರಣ ಹೊಂತಾನೆ ಇದು ಶೃಂಗೇರಿ ಮಠದ ಆಗಿನ ಪೀಠಾಧಿಪತಿಗಳಿಗೆ ಗೊತ್ತಾಗುತ್ತೆ ಆಗ ಅವರು ಒಂದು ನಿರೂಪವನ್ನು ಕಳಿಸ್ತಾರೆ ಅವರ ತಂದೆ ತಾಯಿಗಳಿಗೆ ಕೇಶಬಾಚಾರ್ ನಮ್ಮ ಈ ಒಂದು ಮಠಕ್ಕೆ ಮಾಡಿರ್ತಕ್ಕಂಥ ಸೇವೆಯನ್ನು ನಾವು ಇನ್ನೂ ಮರೆತಿಲ್ಲ ಆದ್ದರಿಂದ ಆತನ ಅಂತ್ಯ ಸಂಸ್ಕಾರಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ವ್ಯವಸ್ಥೆಯನ್ನು ನಮ್ಮ ಸಂಸ್ಥಾನದಿಂದ ಮಾಡ್ತೀವಿ ಅದಕ್ಕೆ ತಗುಲ್ತಾ ಎಷ್ಟೇ ಖರ್ಚು ತಗಲಿ ಆ ಖರ್ಚನ್ನೆಲ್ಲ ನಾವು ಮಠದವರು ನಿಮಗೆ ನೀಡೋದಕ್ಕೆ ನಾವು ಸಿದ್ಧರಿದ್ದೀವಿ ಆದ್ದರಿಂದ ಯಾವುದೇ ಒಂದು ಕೊರತೆ ಇಲ್ಲದಂತೆ ಅವನ ಅಂತ್ಯ ಸಂಸ್ಕಾರವನ್ನು ಮತ್ತು ಆ ನಂತರ ನಡೀತಕ್ಕಂತಹ ಕ್ರಿಯೆಗಳನ್ನು ನೀವು ಮಾಡಬೇಕು ಅಂತಂದು ಒಂದು ನಿರೂಪವನ್ನು ಕಳಿಸ್ಕೊಡ್ತಾರೆ ಆ ಕೇಶವಾಚಾರಲ್ ಅಂತ್ಯಕ್ರಿಯೆ ಆಮೇಲೆ ಎಲ್ಲ ಸಂಸ್ಕಾರಗಳು ಎಲ್ಲ ಕಾರ್ಯಗಳು ಮುಗಿದ ಮೇಲೆ ಅವರು ಮತ್ತೆ ಹೇಳ್ಕಳಿಸ್ತಾರೆ ಅದಕ್ಕೆ ತಗಲಿರ್ತಕ್ಕಂಥ ವೆಚ್ಚ ಎಷ್ಟು ಅನ್ನೋದನ್ನು ತಿಳಿಸಿ ನಾವು ನಿಮಗೆ ಕೊಡೋದಕ್ಕೆ ಸಿದ್ಧರಾಗಿದ್ದೀವಿ ಅಂತ ಆಗ ಅವರ ತಂದೆ ಒಂದು ಮಾತನ್ನು ನಿರೂಪ ತಂದಿರತಕ್ಕಂತಹ ಡಿ ಎಚ್ ಸುಬ್ಬಣ್ಣನವರು ಅವ್ರಿಗೆ ಹೇಳ್ತಾರೆ ನೋಡಿ ನಮ್ಮ ಮಗನ ಅಂತ್ಯ ಸಂಸ್ಕಾರ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆ ಕರ್ತವ್ಯಕ್ಕೆ ನಾವು ಯಾರಿಂದಲೂ ಹಣವನ್ನು ನಾವು ಪಡೆಯೋದು ಒಳ್ಳೆಯದಲ್ಲ ಆ ಸ್ವಾಮಿಗಳಾಗಿರಲಿ ದೊಡ್ಡವರಾಗಿರಲಿ ಶ್ರೀಮಂತರಾಗಿರಲಿ ಸಮಾಜದ ಯಾವುದೇ ರೀತಿಯ ವ್ಯಕ್ತಿಯಾಗಿರಲಿ ಅವರಿಂದ ನನ್ನ ಮಗನ ಸಂಸ್ಕಾರಕ್ಕೆ ಹಣವನ್ನು ಪಡೆಯೋದು ನನಗೆ ಇಷ್ಟ ಇಲ್ಲ ಅಂತ ಅದನ್ನು ಬಹಳ ನಯವಾಗಿ ಹೇಳಿ ಅವರನ್ನು ಕ್ಷಮಿಸಬೇಕು ಈ ಉದ್ದಟತನದ ಮಾತುಗಳಿಗೆ ಅಂತಂದು ಹೇಳಿ ಕಳಿಸ್ತಾರೆ ಇಂತಹ ಕೇಶವಾಚಾರ್ಯವರ ತಂದೆ ಅವರೇನಂಥ ದೊಡ್ಡ ಶ್ರೀಮಂತರಲ್ಲ ಅವರು ಬಹಳ ಬಡತನದಲ್ಲೇ ಇದ್ದವರು ಆದರೆ ಅವರಲ್ಲಿದ್ದಂತಹ ಸ್ವಾಭಿಮಾನ ತಮ್ಮ ಮಗನ ಬಗ್ಗೆ ಇರ್ತಕ್ಕಂತಹ ಪ್ರೀತಿ ಆ ಒಂದು ಅಂತ್ಯ ಸಂಸ್ಕಾರಕ್ಕೆ ಬೇರೆಯವರಿಂದ ಹಣವನ್ನು ಪಡಿಬಾರ್ದು ಅಂತಕ್ಕಂತಹ ಒಂದು ನಿರ್ಧಾರ ಇವೆಲ್ಲವೂ ಸಹ ಎಲ್ಲರ ಮನಸ್ಸಿನಲ್ಲಿ ಅವ ಆತನ ಬಗ್ಗೆ ಗೌರವವನ್ನು ಮೂಡಿಸೋದಕ್ಕೆ ಸಾಧ್ಯವಾಗುತ್ತೆ ಆಗ ಶೃಂಗೇರಿ ಮಠದವರು ಸಹ ಆತನ ಒಂದು ನಿಲುವಿಗೆ ಮೆಚ್ಚಿ ಒಂದು ಮೆಚ್ಚುಗೆಯ ಪತ್ರವನ್ನು ಸಹ ಬರೀತಾರೆ ಮತ್ತು ಮೃತ ಕೇಶವಾಚಾರ್ಯವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತಾರೆ ಇದು ಒಂದು ಸಣ್ಣ ಘಟನೆಯಾಗಿರ್ಬೋದು ಆದರೆ ಆತ್ಮಗೌರವ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಇರಬೇಕು ಆತ್ಮಗೌರವವನ್ನು ಕಾಪಾಡಿಕೊಂಡಂಥವರು ಅವರು ಸಮಾಜದಲ್ಲಿ ಅತ್ಯುನ್ನತ ಸ್ಥಾನವನ್ನು ಗಳಿಸೋದಕ್ಕೆ ಎಲ್ಲರಿಂದ ಗೌರವಾದರಗಳನ್ನು ಗಳಿಸೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋದು ಈ ಒಂದು ಪುಟ್ಟ ಘಟನೆ ನಮಗೆ ಅನೇಕ ಒಂದು ಸಂದೇಶವನ್ನು ನೀಡತಕ್ಕಂಥದ್ದು ನಮಸ್ಕಾರ